ಸಾಮಾಜಿಕ ಜಾಲತಾಣಗಳಲ್ಲಿ ನೀವೆಲ್ಲ ಒಂದು ಪೋಸ್ಟ್ ಅನ್ನು ನೋಡಿರ್ತೀರಿ. ಅದೇನಂದ್ರೆ ಈ ಬೇಸಿಗೆ ಕಾಲದಲ್ಲಿ ವಿಪರೀತ ಬಿಸಿಲಿರುತ್ತೆ. ಇದರಿಂದ ಹಕ್ಕಿ ಪಕ್ಷಿಗಳು ನೀರಿಲ್ಲದೆ ಸಾಯುವ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಹಾಗಾಗಿ ಮನೆಗಳ ಮೇಲೆ ಒಂದು ಬಟ್ಟಲಲ್ಲಿ ನೀರು ಮತ್ತು ಧಾನ್ಯಗಳನ್ನು ಇಡಿ ಅಂತ. ಇದು ಸಾಕಷ್ಟು ವೈರಲ್ ಕೂಡ ಆಗಿತ್ತು. ಆದರೆ ಇದನ್ನ ಎಷ್ಟು ಜನ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ. ಎಸ್, ಇಲ್ಲೊಂದು ಚಿಕ್ಕ ತಂಡ ಸೇರಿ ಆ ಕೆಲಸವನ್ನ ಕಾರ್ಯರೂಪಕ್ಕೆ ತಂದಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಪರಿಸರ ಪ್ರೇಮಿ ಕೃಷ್ಣಮೂರ್ತಿ ಅವರಿಂದು ಕೆಲ ಯುವಕರು ಹಾಗೂ ಮಕ್ಕಳೊಂದಿಗೆ ಪಕ್ಷಿಗಳ ಬಗ್ಗೆ ಕಾಳಜಿ ತೋರಿಸುವ ಕೆಲಸವನ್ನ ಮಾಡಿದ್ದಾರೆ. ಹಾಗಂತ ಅವರು ತಮ್ಮ ಮನೆ ಮೇಲೆ ನೀರಿಟ್ಟು ಕೈ ತೊಳೆದುಕೊಂಡಿಲ್ಲ. ಬದಲಾಗಿ ಊರ ಹೊರ ವಲಯದಲ್ಲಿ ಅನೇಕ ಕಡೆ ಹಕ್ಕಿ ಪಕ್ಷಿಗಳಿಗಾಗಿ ನೀರು ಮತ್ತು ಧಾನ್ಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ. ಹನೂರು ತಾಲೂಕಿನ ಪಿಜಿಪಾಳ್ಯ ಪಂಚಾಯಿತಿ ವ್ಯಾಪ್ತಿಯ ಬೋರೆದೊಡ್ಡಿಯಿಂದ ಹೊಸದೊಡ್ಡಿ ಗ್ರಾಮದ ರಸ್ತೆ ಬದಿಯ ಮರಗಳಲ್ಲಿ ನೀರು ಮತ್ತು ಧಾನ್ಯವನ್ನು ಶೇಖರಣೆ ಮಾಡುವ ಮೂಲಕ ಹಕ್ಕಿ ಪಕ್ಷಿಗಳ ಬಾಯಾರಿಕೆ ನೀಗಿಸುವ ಕೆಲಸವನ್ನು ಮಾಡಿದ್ದಾರೆ. ವಿಶ್ವ ಪರಿಸರ ದಿನದ ಅಂಗವಾಗಿ ಈ ಕಾರ್ಯವನ್ನು ಮಾಡಲಾಗಿದ್ದು ಎಲ್ಲರೂ ಈ ರೀತಿಯ ಕೆಲಸಕ್ಕೆ ಮುಂದಾಗಬೇಕು ಅಂತ ಕೃಷ್ಣಮೂರ್ತಿ ಮನವಿ ಮಾಡಿದ್ದಾರೆ. ಪಿಜಿಪಾಳ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಹೊಸದೊಡ್ಡಿ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷರು ನಮ್ಮ ಪರಿಸರ ಪ್ರೇಮಿ ಸಂಘದ ಹುಡುಗರುಗಳು ಹೊಸದೊಡ್ಡಿ ಮತ್ತು ಸ್ಕೂಲ್ ಹುಡುಗರುಗಳು ಎಲ್ಲ ಸೇರಿಕೊಂಡು ಏನು ಬೋರೆದೊಡ್ಡಿಯಿಂದ ಹೊಸದೊಡ್ಡಿವರೆಗೆ 4 ಕಿಲೋಮೀಟ್ರ್ ಕಾರಿಡಾರ್ ಇದೆ. ಈ ಕಾರಿಡಾರಲ್ಲಿ ಎರಡೂ ಕಡೆಯಿಂದನೂ ಸಹ ಈ ನೀರು ಬಾಟ್ಲು ಕುಡಿದು ಸಾರ್ವಜನಿಕರು ಬೀಸಾಕಿದ್ರು. ಆ ಬೀಸಾಕಿರೋಕ್ಕಂಥ ಬಾಟ್ಲುಗಳನ್ನ ಶೇಖರಣೆ ಮಾಡಿ ಅದನ್ನೇ ಸಹ ಕಟ್ ಮಾಡಿ ಒಂದರಲ್ಲಿ ಅಕ್ಕಿ ಇನ್ನೊಂದರಲ್ಲಿ ನೀರು ಹಾಕಿ ಏನು ಈ ಬೇಸಿಗೆಯಿಂದ ಬಾಯಾರಿಕೆಯಿಂದ ಬರ್ತಕ್ಕಂಥ ಪಕ್ಷಿಗಳಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಮಾಡಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನು ನಾವು ಈಗ ಚಿಕ್ಕ ಮಕ್ಕಳಿಗೆ ಇದನ್ನು ಒಂದು ತಿಳುವಳಿಕೆ ಅವೇರ್ನೆಸ್ ಮಾಡ್ತಾ ಹೋದರೆ ಅವರು ದೊಡ್ಡವರಾಯ್ತಾ ಇಂಥ ಒಂದು ಪ್ರಾಣಿ ಪಕ್ಷಿಗಳನ್ನ ಉಳಿಸೋ ಬೆಳೆಸೋ ಕೆಲಸ ಮಾಡ್ತಾರೆ. ಮತ್ತು ಮನೆಗಳು ಸಹ ಇದನ್ನು ಬಾಯಾರಿಕೆಗೆ ಮಾಡಿ ಇಟ್ಟರೆ ಉಪಯೋಗ ಆಗುತ್ತೆ. ಒಂದು ಕಡೆ ಪ್ಲಾಸ್ಟಿಕ್ಕು ಉಪಯೋಗ ಆಗಬೇಕು, ಒಂದು ಕಡೆ ಪಕ್ಷಿಗಳಿಗೆ ಆಹಾರ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಉದ್ದೇಶ ಇಟ್ಕೊಂಡು ನಾವು ಈ ಕೆಲಸ ಮಾಡಿದ್ದೀವಿ. ಇವತ್ತು ಹೊಸದೊಡ್ಡಿ ಗ್ರಾಮದ ಯುವಕರು ಮತ್ತು ಮಕ್ಕಳು ನಾವು ಎಲ್ಲ ಸೇರ್ಕೊಂಡು ಈ ಕೆಲಸ ಮಾಡಿದ್ದೇವೆ. ಇದು ಮುಂದಿನ ದಿನಗಳು ಇದೇ ಥರ ಮುಂದುವರಿಬೇಕು ಅಂತ ಇದು ಏನು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಾವು ಇದೊಂದು ಕಾರ್ಯಕ್ರಮವನ್ನು ಎಲ್ಲ ಸೇರಿ ಹಮ್ಮಿಕೊಂಡಿದ್ದೀವಿ. ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಎನ್ ಕೃಷ್ಣಮೂರ್ತಿ.